ನಾನು ಹೇಳ್ತೀನಿ, ನಮ್ಮ ದೇಶದ ಅತಿ ದೊಡ್ಡ ಸುಳ್ಳುಗಾರ ಯಾರಾದ್ರೂ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನಮ್ಮ ಈ ಭಾಗದ ಶಾಸಕರು, ಈ ಬಿಜಾಪುರ ನಗರದ ಶಾಸಕರು ಕೇವಲ ಒಂದು ಭೂಮಿಗೆ ಸೀಮಿತ ಆಗಬಾರದು. ಕೊಟ್ಟ ಸ್ವಲ್ಪ ಜನ ಮಾಡಿ ಗೆದ್ದುಕೊಂಡು ಬಂದಿದ್ದಕ್ಕೆ ಏನು ನೈತಿಕತೆ ಹೇಳ್ತೀರಾ? ಯಡಿಯೂರಪ್ಪ ಅವ್ರನ್ನ ತೆಗಿತೀನಿ ಅಂತ ಹೇಳ್ತಾರೆ. स्वागत है आपका बी न्यूज नेशन में. मैं हूं आबिद हुसैन शेख. एमएलए एमपी और पीएम पर भड़के बीजापुर में कांग्रेस. केंद्र और राज्य सरकार की नाकामी, पीएम मोदी पर झूठे वादों का आरोप. रमेश जारकीहोली को बेशर्म राजकारणी. बीजापुर एमपी रमेश जिगजनगी की खामोशी और एमएलए बसनगौड़ा पाटिल की बदजबानी पर भड़के बीजापुर में कांग्रेसी. आज एक प्रेस कॉन्फ्रेंस में मीडिया से बात करते हुए एमएलसी प्रकाश राठौर ने बताया कि कोरोना की लड़ाई में बीजेपी नाकाम हुई है. कांग्रेस के जनहित कामों से मजदूरों को राहत पहुंचाई गई है और कांग्रेस टास्क फोर्स के अध्यक्ष मोहम्मद रफीक टपाल के कामों की प्रशंसा की. इस अवसर पर बीजापुर जिला कांग्रेस अध्यक्ष राजू अलगुर भी भागी रहे. ಎಲ್ಲ ಆತ್ಮೀಯ ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷದ ಕೆ ಪಿ ಸಿ ಸಿಯ ವಕ್ತಾರರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಕಾಶ್ ರಾಠೋರ್ ಅವರು ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು, ಕೇಂದ್ರ ಸರ್ಕಾರ ಇದನ್ನು ನಿಯಂತ್ರಣ ಮಾಡುವುದರಲ್ಲಿ ಸಂಪೂರ್ಣ ವಿಫಲ. ಇವತ್ತು ನಮ್ಮ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ COVID-19 ಹಬ್ಬಬೇಕಾದ್ರೆ ಇದು ನಮ್ಮ ಪ್ರಧಾನಮಂತ್ರಿ ಮತ್ತು ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯದಿಂದ ಇವತ್ತು ನಾವು ಇಷ್ಟೊಂದು ಜನ ಇದಕ್ಕೆ ಬಲಿಯಾಗುವುದನ್ನು ನೋಡಿದ್ದೀವಿ. ಮತ್ತು ಸೋಂಕಿತರ ಸಂಖ್ಯೆ 2 ಲಕ್ಷಕ್ಕಿಂತ ಜಾಸ್ತಿ ಆಗಿರುವಂತಹ, ಬಹುಶಃ ಹೊರದೇಶದಿಂದ ಬಂದವರನ್ನ ನಿಯಂತ್ರಣ ಮಾಡಿದರೆ ಜನವರಿಯಲ್ಲಿ, ಮತ್ತು ಏನು ಪಾರ್ಲಿಮೆಂಟ್ ಏನು ನಡೀತಾ ಇತ್ತು ಅದನ್ನು ಮುಗಿದುಕೊಂಡು ಮಧ್ಯಪ್ರದೇಶದ ಸರ್ಕಾರವನ್ನು ಬೀಳಿಸುವಂಥ ಪ್ರಯತ್ನ ಮಾಡಿ ರಾಜಕೀಯ ಲಾಭ ಮತ್ತು ಕುತಂತ್ರ ಸಂವಿಧಾನಕ್ಕೆ ಅಪಚಾರ ಮಾಡುವಂಥ ಕೆಲಸ ಮಾಡಿ ಆ ಒಂದು ದೊಡ್ಡ ತಪ್ಪಿನಿಂದ ಇವತ್ತು ಕೊರೋನಾ ವೈರಸ್ ನಮ್ಮ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಂದಿದೆ. ಮತ್ತೆ ಅಮೆರಿಕದ ಅಧ್ಯಕ್ಷರು ಟ್ರಂಪ್ ಅವರು ಬಂದಾಗ ಗುಜರಾತ್ನಲ್ಲಿ ಏನು 100,000 ಜನ ಸೇರಿಸಿದ್ರು, ಆ ಒಂದು ಕಾರ್ಯಕ್ರಮದಿಂದ ವಿಶೇಷವಾಗಿ ಗುಜರಾತ್ನಿಂದ ಕೂಡ ದೊಡ್ಡ ಪ್ರಮಾಣದ ಸೋಂಕು ಹಬ್ಬವನ್ನು ನಾವು ನೋಡಿದ್ದೇವೆ. ಪ್ರಧಾನಮಂತ್ರಿಯವರು ಒಂಥರ ಹಿಟ್ಲರ್ ಥರ ವರ್ತನೆಯನ್ನು ಮಾಡೋದನ್ನು ನಾವು ನೋಡ್ತೇವೆ. ಯಾವುದೇ ಸಮಯ ಕೊಡದೆ ಲಾಕ್ಡೌನ್ ಅನ್ನು ನಮ್ಮ ದೇಶದಲ್ಲಿ ಘೋಷಣೆ ಮಾಡಿದ್ರು. ಕೆಲವು ಗಂಟೆಗಳ ಅವಕಾಶವನ್ನು ಕೊಟ್ಟು ರಾತ್ರಿ 8 ಗಂಟೆಗೆ ಯಾವ ಥರ ಅವರು ಡಿಮಾನಿಟೈಸೇಷನ್ ಮಾಡಿದ್ರು, ಯಾವ ಥರ ಅವರು ಅಧಿಕಾರದ ಒಂದು ದಾಹದಿಂದ ಏನು ಅವರು ಇವತ್ತು ಲಾಕ್ಡೌನ್ ಅನ್ನು ಘೋಷಣೆ ಮಾಡಿದ್ರು, ಅದು ಬಹಳ ಅವೈಜ್ಞಾನಿಕ ಮತ್ತು ಯಾವುದೇ ತಯಾರಿ ಇಲ್ಲದೆ ಅದನ್ನು ಮಾಡಿರುವುದನ್ನು ನಾವು ನೋಡಿದ್ದೇವೆ. ಸಾವಿರಾರು ಏನು ಮೈಗ್ರೆಂಟ್ಸ್ ಇದ್ದಾರೆ, ಅವರು ತಮ್ಮ ಕೆಲಸವನ್ನು ಮಾಡೋದಕ್ಕೆ ವಿಶೇಷವಾಗಿ ಬಡವರು, ಅವ್ರು ಎಲ್ಲೆಲ್ಲಿದ್ದರೂ ಅಲ್ಲಲ್ಲೇ ಅವರು ಅವರಿಗೆ ಮನೆಗೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡಲಿಲ್ಲ. ಡಿ ಸಿ ಅವರು ಕೆಲವು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಅವರು ಟೋಟಲಿ ಟೆಸ್ಟ್ ಮಾಡಿರೋದು ತಾವು ಪೇಪರಲ್ಲಿ ಕೂಡ ಹಾಕಿದ್ರಿ, 22,000 ಜನರ ಟೆಸ್ಟ್ ಅನ್ನು ಸೆಟ್ ಮಾಡಿದ್ದಾರೆ. ಇನ್ನೂ 4,000 ಟೆಸ್ಟ್ ಮಾಡಿರೋದು ರಿಸಲ್ಟ್ ಬರೋದು ಬಾಕಿ. ನಾನು ಸುಮ್ಮನೆ ಉದಾಹರಣೆಗೆ ಮಾಡ್ತೀನಿ, ಇದರಂತ ಹಲವಾರು ಉದಾಹರಣೆಗಳಿದೆ. ನಮ್ಮ ದೇಶದಲ್ಲಿ ಟೆಸ್ಟ್ ಮಾಡೋ ವ್ಯವಸ್ಥೆ ಸರ್ಕಾರ ಮಾಡಿಲ್ಲ, ವಿಫಲರಾಗಿದ್ದಾರೆ. ಪಿಪಿಇ ಕಿಟ್ಸ್ ಕೊಡೋದರಲ್ಲಿ ನಮ್ಮ ಸರ್ಕಾರಗಳು ವಿಫಲರಾಗಿದ್ದಾವೆ.
ಡಾಕ್ಟರ್ಸ್ಗೆ ಏನು ಸೌಲಭ್ಯಗಳನ್ನು ಕೊಡಬೇಕಾಗಿತ್ತು, ಟೆಸ್ಟ್ ಮಾಡೋದರಲ್ಲಿ, ಪಿ ಪಿ ಕಿಟ್ಸ್ ಕೊಡೋದರಲ್ಲಿ, ಅದರಲ್ಲಿ ಕೊಡೋದರಲ್ಲಿ ಕೂಡ ಅವರು ವಿಫಲರಾಗಿದ್ದಾರೆ. ದೇಶದಲ್ಲಿ ನಾವು ಒಂದು ದೊಡ್ಡವಾದ ಏನು ಪ್ಯಾಕೇಜ್ ಕೊಡ್ತೀವಿ ಅಂತ ಸರ್ಕಾರ ಹೇಳಿದ್ರು, 20 ಲಕ್ಷ ಕೋಟಿಯ ಪ್ಯಾಕೇಜ್ ಕೊಡ್ತೀವಿ ಅಂತ. ನಾನಿವತ್ತು ಹೇಳ್ತೀನಿ, ನಮ್ಮ ದೇಶದ ಅತಿ ದೊಡ್ಡ ಸುಳ್ಳುಗಾರ ಯಾರಾದ್ರೂ ಇದ್ರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ 20 ಲಕ್ಷದ ಪ್ಯಾಕೇಜ್ ಅನ್ನು ನಾನು ಘೋಷಣೆ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ವಿಶ್ಲೇಷಣೆ ಮಾಡಿದ್ರೆ ಏನಾಗುತ್ತೆ? ಕೇವಲ 1,82,000 ಕೋಟಿಯ ಪ್ಯಾಕೇಜ್ ಅನ್ನು ಕೊಟ್ಟು ಈ ದೇಶದ ಜನರಿಗೆ ಒಂದು ದೊಡ್ಡ ಅಪಮಾನ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಅದರಲ್ಲಿ 20 ಲಕ್ಷದ ಏನು ಕೋಟಿಯ ಏನು ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದೆ, ಅದು ಒಂದು ದೇಶದ ಮುಂದೆ ಮಾಡಿದಂತ ಒಂದು ದೊಡ್ಡ ಸುಳ್ಳಿನ ಒಂದು ಸರದಾರ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಇವತ್ತು ಈ ಕೊರೋನಾ ವೈರಸ್ನ ತಡೆಗಟ್ಟಬೇಕಾದ್ರೆ ಇವತ್ತಿರುವಂತೂ ಯಾವುದೇ ರೀತಿಯ ಒಂದು ವ್ಯಾಕ್ಸಿನ್ನು ಸಿಕ್ಕಿಲ್ಲ ಮತ್ತು ಯಾವುದೇ ಒಂದು ಅವಕಾಶ ಕೂಡ ನಮಗೆ ಇವತ್ತಿರುವಂತೂ ಇವತ್ತು ನಾವು ಮಾಡಬೇಕಾಗಿದ್ದು ಏನಿದೆ, ಜಾಗೃತರಾಗಬೇಕು, ಜನರಿಗೆ ಜಾಗೃತ ಮಾಡಬೇಕು, ಪ್ರತಿಯೊಬ್ಬರು ಮಾಸ್ಕ್ ಹಾಕಬೇಕು ಅಂತ ನಾವು ಹೇಳಬೇಕು, ಅದನ್ನು ಸ್ಯಾನಿಟೈಸರ್ ಅಂತ ಕೈಯನ್ನು ತೊಳೆದಿರಬೇಕು ಅಂತ ಹೇಳಿ ಈ ಮುಂಜಾಗ್ರತೆ ಕ್ರಮದಲ್ಲಿ ಕೂಡ ನಾವು ಮುಖರಾಗಿದ್ದೀವಿ. ನಮ್ಮ ಈ ಭಾಗದ ಶಾಸಕರು, ಈ ಬಿಜಾಪುರ ನಗರದ ಶಾಸಕರು ಕೇವಲ ಒಂದು ಕೋಮಿಗೆ ಸೀಮಿತ ಆಗಬಾರದು, ಇದು ಸೋಂಕು ಎಲ್ಲರಿಗೂ ಬರುತ್ತೆ, ಇದರಲ್ಲಿ ರಾಜಕೀಯ ಮಾಡಬಾರದು. ಎಲ್ಲರಿಗೂ ಏನು ಸರ್ಕಾರದ ಸೌಲಭ್ಯ ಬರುತ್ತೆ ಅದನ್ನು ಬರಬೇಕಾಗಿರೋದನ್ನು ನಾವು ಈ ಸರ್ಕಾರ ವತಿಯಿಂದ ಇದು ವಿಫಲವಾಗಿರುವುದನ್ನು ನಾವು ನೋಡಿದ್ದೀವಿ. ನನಗೆ ಮಾಹಿತಿ ಇಲ್ಲ, ಆದರೂ ಸಹ ಈ ಭಾಗದ ಶಾಸಕರು ಎಲ್ಲ ಬಿಜಾಪುರ ನಗರದ ವಾರ್ಡ್ಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ, ಅವರೆಲ್ಲರೂ ಕಾಣಿಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ, ಅವ್ರು ಯಾರ್ಯಾರು ಭೇಟಿ ಕೊಟ್ಟಿದ್ದಾರೆ ನಮಗೂ ಅದು ಮಾಹಿತಿ ಗೊತ್ತಿಲ್ಲ. ಈ ಥರ ಅವರು ಕೆಲವರಿಗೆ ಅವ್ರು ಗೊತ್ತು, ಅವ್ರದ್ದು ಅಭ್ಯಾಸ ಅವ್ರದ್ದು ಬರೀ ಒಂದು ಕೋಪು ಗಲಭೆ ಸೃಷ್ಟಿ ಮಾಡೋದು, ಒಂದು ಕೋಪನ ಅವ್ರು ಬರಬಾರದು ಅಂಥೇಳಿ ಅವ್ರಿಗೆ ಹೇಳುವಂಥ ಇದು ಅಭ್ಯಾಸ ಅವರು. ಅದೇ ಥರವಾಗಿ ನಮ್ಮ ಜಿಲ್ಲೆಯ ಸಂಸತ್ ಸದಸ್ಯ ನನಗೆ ಅವ್ರು ಭಾಳ ಅಂದರೆ ಭಾಳ ಭೂಸದ್ಯವರು, ಆದರೂ ಅವ್ರು ಇವತ್ತು ಎಲ್ಲಿದ್ದಾರೆ? ನಾನಿವತ್ತು ಹೇಳ್ತೇನೆ ನೋಡಿದೆ, ಅವರು ಇವತ್ತು ಹೇಳ್ತೇನೆ ನೋಡಿದೆ, ನಾನು ಏರ್ಪೋರ್ಟ್ ನಾನು ಸ್ಥಾಪನೆ ಮಾಡೋದು ಆದ್ಯತೆ ಅಂತ ಸ್ವಾಮಿ ರಮೇಶ್ ಜಿಜಿಜಿ ಅವರೇ, ನೀವು ಏರ್ಪೋರ್ಟ್ ಮಾಡಬೇಕಾಗಿರೋದು ಮೂರು ಸಂಸದರಾಗಿದೆ, ಆ ಸ್ಥೈರ್ಯದಲ್ಲಿ ನೋಡಬೇಕು. ಇವತ್ತು ಕೊರೋನಾದಿಂದ ನಮ್ಮ ಜಿಲ್ಲೆ ತತ್ತರಿಸೋಗಿದೆ, ಇದರ ಬಗ್ಗೆ ತಾವು ಮುಂಜಾಗ್ರತೆ ಕ್ರಮ ಸರ್ಕಾರ ಕೇಳಬೇಕಾಗಿತ್ತು. ಕೇಂದ್ರ ಸರ್ಕಾರದಿಂದ ವಿಶೇಷವಾಗಿ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಪರಿಶಿಷ್ಟ ಜಾತಿಯವರಿಗೆ, ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ ನಾವು ವಿಶೇಷವಾದಂಥ ಸೌಲಭ್ಯ ಕೊಡುವಂಥ ವ್ಯವಸ್ಥೆ ನಾವು ಮಾಡಬೇಕಾಗಿತ್ತು. ಹೌದು, ನಿಮ್ಮ ಆರೋಗ್ಯ ಸರಿಗಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ, ನಮ್ಗೆ ಅರ್ಥ ಆಗುತ್ತೆ ನಮಗೆ ಆರೋಗ್ಯ ಸರಿ, ಆದರೂ ಸಹ ನಾವು ಇದರಲ್ಲಿ ನಮ್ಮ ಸಂಸದರ ನಿಧಿಯಿಂದಾಗಲಿ, ಸಂಸದರ ನಮ್ಮ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ವಿಶೇಷವಾದಂತಹ ಪ್ಯಾಕೇಜ್ ಅನ್ನು ಕೊಡುವಂತಹ ಹೊಸ ಪಾರ್ಲಿಮೆಂಟ್ ಕಟ್ಟಡ ಕಟ್ಟಿದ್ದೇವೆ. ನಿಮಗೆ ಏನು ಆದ್ಯತೆ ಏನಿದೆ ಸ್ವಾಮಿ, ನಮ್ಮ ಆದ್ಯತೆ ಏನಿದೆ? ಪ್ರಪಂಚ ಈ ಕೋವಿಡ್ ಕಾಯಿಲೆಯಿಂದ ತತ್ತರಿಸ್ತಾ ಇದೆ, ನೀವು ವಿಮಾನಗಳನ್ನು ಕೊಡ್ತಾ ಇದ್ದೀರಿ, ನಾವು ಪಾರ್ಲಿಮೆಂಟ್ನ ಕಟ್ಟಡವನ್ನು ಬೇರೆ ಕಟ್ಟಡ ಕೊಟ್ಟಿದ್ದೀರಿ, ಯಾವ ಥರದ ಆದ್ಯತೆ ನಮ್ಮ ರಾಜ್ಯದಲ್ಲಿ ಇವತ್ತು ನೋಡ್ತಾ ಇದ್ದೀವಿ ಅಸ್ಥಿರತೆ. ರಾಜ್ಯ ಸರ್ಕಾರ ಯಾವ ಸಮಯದಲ್ಲಿ ಪತನ ಆಗುತ್ತೆ ಹೇಳಕ್ಕಾಗಲ್ಲ. ಮೀಟಿಂಗ್ಸ್ಗಳು ಶಾಸಕರು ಮಾಡ್ತಾ ಇದ್ದಾರೆ, ಇವತ್ತು ಮಂತ್ರಿಗಳು ಮೀಟಿಂಗ್ ಮಾಡ್ತಾ ಇದ್ದಾರೆ, ಯಡಿಯೂರಪ್ಪ ಅವ್ರನ್ನ ತೆಗಿತೀನಿ ಅಂತ ಹೇಳ್ತಾರೆ. ಈ ಗೊಂದಲದ ವಾತಾವರಣದಲ್ಲಿ ರಾಜ್ಯ ಸರ್ಕಾರ ಇವತ್ತು ಕೆಲಸ ಮಾಡುವುದನ್ನು ನೋಡಿದ್ರೆ ಅವರು ಬಂದ್ರಾಗಿದ್ದಾರೆ. ಔರ್ ಖಬರೋಂ ಕೆ ಲಿಯೇ ದೇಖ್ತೇ ರಹಿಯೇ ಬಿ ನ್ಯೂಸ್ ನೇಷನ್.